हाय फ्रेंड्स, वेलकम बैक टू कुक परफेक्ट। ई वीडियो दली तरकारी सार माड्ता इदीनि। ओंदु मिक्सिंग बाउल अल्ली एल्ला तरकारीगळन्नु सण्णदागि हेच्चि हाकोंडिदीनि। निमगे याव तरकारी बेको अदु हाकबहुदु, इदु आप्शनल। इदक्के एरडु हुळि टोमेटो सण्णदागि हेच्चि हाकोंता इदीनि। निंबेहण्णु गात्रदष्टु हुणसे हण्णन्न नेनेसि हाकोळ्ता इदीनि। मूरु हसिमेणसिनकायि, मूरु वणमेणसिनकायि, रुचिगे तक्कष्टु उप्पु हाकोळ्ता इदीनि। अर्ध टेबल स्पून अरिशिण हाकोल्तिदीनि, स्वल्प इंग हाकोल्ता इदीनि। धनिया पुड़ी हाकोल्ता इदीनि 1 टेबल स्पून, खारद पुड़ी हाकोल्ता इदीनि 1 टेबल स्पून, स्वल्प कोत्तंबरी सोप्पु हाकोल्ता इदीनि, ओंदेरडु साइज ईरुळ्ळि कूड हाकोल्ता इदीनि। इदक्के 1 टेबल स्पून जिंजर गार्लिक पेस्ट हाकोल्ता इदीनि, शुंठि बेळ्ळुळ्ळि पेस्ट, स्वल्प कायतुरि हाकोल्ता इदीनि ओंदु अर्ध बट्टलष्टु। इदन्नेल्ल चेन्नागि मिक्स माड्कोबेकु, मसाला एल्ल तरकारिगे हाक्बेकु। इवाग ಒಂದು ಕುಕ್ಕರ್ ನಲ್ಲಿ ನಾನು ಇದನ್ನ ಹಾಕೊಳ್ತಾ ಇದೀನಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಮಸಾಲಾ ಎಲ್ಲ ತರಕಾರಿಗೆಲ್ಲ ಹಾಕಬೇಕು। ಈಗ 1 ಕಪ್ ಅಷ್ಟು ತೊಗರಿ ಬೇಳೆನ ಬೇಯಿಸಿ ಹಾಕೊಳ್ತಾ ಇದೀನಿ। 1 ಗ್ಲಾಸ್ ನೀರು ಹಾಕೊಳ್ತಾ ಇದೀನಿ। ಈಗ ಸ್ಟೌವ್ ಮೇಲೆ ಇಟ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು। ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ವಿಶಿಲ್ ಹಾಕುವಂತ ಅವಶ್ಯಕತೆ ಏನಿರೋದಿಲ್ಲ, ಹಾಗೆ ಇದನ್ನ ಕುದಿಸ್ಕೋಬಹುದು। ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ। ಈ ರೀತಿ ಕುದಿ ಬರಬೇಕು, ಚೆನ್ನಾಗಿ ಬೇಯಬೇಕು। ಎಲ್ಲ ಬೇಳೆ ಆಲ್ರೆಡಿ ಬೇಯಿಸ್ಕೊಂಡಿರ್ತೀವಿ, ತರಕಾರಿ ಮಾತ್ರ ಇದರಲ್ಲಿ ಚೆನ್ನಾಗಿ ಬೇಯಬೇಕು, ಮಸಾಲ ಬೇಯಬೇಕು, ಆ ರೀತಿ ಬೇಯಿಸ್ಕೋಬೇಕು। ಈಗ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಹಾಕೊಳ್ತಾ ಇದೀನಿ। ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಕೊಡಬೇಕು, ಚೆನ್ನಾಗಿ ಕುದಿ ಬರಬೇಕು। ಇದು ಚೆನ್ನಾಗಿ ಬೆಂದಿರೋದೆಲ್ಲ ತರಕಾರಿ ಚೆನ್ನಾಗಿ ಬೇಯಬೇಕು, ಮಸಾಲ ಎಲ್ಲ ಕೂಡ ಚೆನ್ನಾಗಿ ಬೇಯಬೇಕು, ಅರೋಮಾ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು। ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದೀನಿ 1 ಟೇಬಲ್ ಸ್ಪೂನ್, ತುಪ್ಪ ಹಾಕೊಳ್ತಾ ಇದೀನಿ 1 ಟೇಬಲ್ ಸ್ಪೂನ್। ಈಗ ಒಗ್ಗರಣೆಗೆ ಒಂದು ದೊಡ್ಡ ಪಾತ್ರೆಯಲ್ಲಿ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಅದಕ್ಕೆ 1 ಮೆಣಸಿನಕಾಯಿ ಹಾಕೊಳ್ತಾ ಇದೀನಿ 3, ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದೀನಿ 4ರಿಂದ 5 ಅಷ್ಟು, ಸಾಸಿವೆ ಹಾಕೊಳ್ತಾ ಇದೀನಿ 1 ಟೇಬಲ್ ಸ್ಪೂನ್, ಜೀರಿಗೆ ಹಾಕೊಳ್ತಾ ಇದೀನಿ 1 ಅರ್ಧ ಟೇಬಲ್ ಸ್ಪೂನ್। ಚೆನ್ನಾಗಿ ಒಂದ್ಸತಿ ಫ್ರೈ ಮಾಡ್ಕೋಬೇಕು। ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದೀನಿ। ಒಗ್ಗರಣೆ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಸಾಂಬಾರ್ ಕೂಡ ಟೇಸ್ಟಿ ಆಗಿರುತ್ತೆ। ಸ್ವಲ್ಪ ಹಿಂಗ್ ಹಾಕೊಳ್ತಾ ಇದೀನಿ 1/4 ಟೇಬಲ್ ಸ್ಪೂನ್। ಈಗ ಬೇಯಿಸಿರೋಂತ ಸಾರಿ ಏನಿದೆ ಅದನ್ನ ಶಿಫ್ಟ್ ಮಾಡ್ತಾ ಇದೀನಿ ಪಾತ್ರೆಗೆ। ನೋಡಿ ಎಷ್ಟು ಚೆನ್ನಾಗಿದೆ। ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದೀನಿ। ಈಗ ತರಕಾರಿ ಸಾರು ರೆಡಿ। ನೀವು ಈ ರೀತಿ ಟ್ರೈ ಮಾಡ್ಕೊಂಡು ಹೇಗಿರುತ್ತೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ। ಥ್ಯಾಂಕ್ ಯು ಫಾರ್ ವಾಚಿಂಗ್ ಕುಕ್.